Hello guys, welcome back to my class. English conversation practice nalli idu part 5 and ivattina class nallu kuda na nimminda English conversation madustaa idini. ಸೊ ಈ ರೀತಿ ಮಾಡೋದ್ರಿಂದ ನಿಮಗೆ ಡೈಲಿ ಲೈಫ್ನಲ್ಲಿ ಬೇರೆಯವ್ರ ಜೊತೆ ಇಂಗ್ಲೀಷ್ನಲ್ಲಿ ಮಾತಾಡೋದು ತುಂಬ ಈಸಿ ಆಗುತ್ತೆ. ಈ ಸೀರೀಸ್ನ ಎಲ್ಲ ವೀಡಿಯೋಸ್ಗಳನ್ನ ನೋಡಿ ನಾನು ಕೆಳಗಡೆ ಲಿಂಕ್ ಕೂಡ ಕೊಟ್ಟಿರ್ತೀನಿ, ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ರೆ. ಸೊ ಇದನ್ನು ಡೈಲಿ ನೋಡೋದ್ರಿಂದ, ರಿಪೀಟ್ ಆಗಿ ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮಗೆ ಡೈಲಿ ಕಾನ್ವರ್ಸೇಷನ್ ತುಂಬ ಈಸಿ ಆಗುತ್ತೆ. ಸೊ ಈ ವಿಡಿಯೋ ಎಂಡ್ವರೆಗೂ ನೋಡ್ತಾ ಇರಿ. ಓಕೆ, ಲೆಟ್ ಸ್ಟಾರ್ಟ್ ದ ಫಸ್ಟ್ ಕಾನ್ವರ್ಸೇಷನ್. ನಿನ್ನ ಹತ್ರ ಎಷ್ಟು ಫೋನ್ಗಳಿದೆ? How many phones do you have? So, ಇಲ್ಲಿ ನೋಡಿ, ಹೌ ಮೆನಿ ಫೋನ್ಸ್ ಪ್ಲೂರಲ್ಲೇ ಇಡಬೇಕು. ಡೂ ಯು ಹ್ಯಾವ್? ನನ್ನ ಹತ್ರ ಎರಡು ಫೋನ್ಗಳಿವೆ. ಐ ಹ್ಯಾವ್ ಟೂ ಫೋನ್ಸ್ ನಾವ್. ಮೊದಲಿನ ಹತ್ರ ಎಷ್ಟು ಫೋನ್ಗಳಿದ್ವು? ಹೌ ಮೆನಿ ಫೋನ್ಸ್ ಡಿಡ್ ಯು ಹ್ಯಾವ್ ಬಿಫೋರ್? ನನ್ನ ಹತ್ರ ಮೊದಲು ನಾಲ್ಕು ಫೋನ್ಗಳಿದ್ವು. ಐ ಹ್ಯಾಡ್ ಫೋರ್ ಫೋನ್ಸ್ ಬಿಫೋರ್. ಸೊ ನೋಡಿ, ಪ್ರೆಸೆಂಟ್ನಲ್ಲಿ ಹೇಗೆ ಕೇಳ್ತೀವಿ, ಪಾಸ್ಟ್ನಲ್ಲಿ ಹೇಗೆ ಕೇಳ್ತೀವಿ. ಪ್ರೆಸೆಂಟ್ನಲ್ಲಿ ಹೇಗೆ ಆನ್ಸರ್ ಮಾಡ್ತೀವಿ, ಪಾಸ್ಟ್ನಲ್ಲಿ ಹೇಗೆ ಆನ್ಸರ್ ಮಾಡ್ತೀವಿ. ಗೊತ್ತಾಗ್ತಿದೆಲ್ವಾ, ಇದನ್ನೆಲ್ಲ ಅಬ್ಸರ್ವ್ ಮಾಡ್ತಿರ್ಬೇಕು. ಇದರ ಬೇಸಿಕ್ಸ್ ನಿಮಗೆ ಬೇಕಾಯ್ತಂದ್ರೆ ನನ್ನ ಚಾನಲ್ನಲ್ಲಿ ವೀಡಿಯೋಸ್ ಸಿಗುತ್ತೆ. ಕೆಳಗಡೆ ನನ್ನ ಚಾನಲ್ ನೇಮ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ನೀವು ಗ್ರಾಮರ್ ಸೀರೀಸ್ನ ಫಸ್ಟಿಂದ ನೋಡ್ಕೊಂಡು ಬನ್ನಿ, ಇದರೆಲ್ಲ ಬೇಸಿಕ್ಸ್ ಅಲ್ಲಿ ಸಿಗುತ್ತೆ ನಿಮಗೆ. ಮತ್ತು ಬೇರೆ ಎರಡು ಫೋನ್ಗಳೇನಾಯಿತು? ದೆನ್ ವಾಟ್ ಅಬೌಟ್ ದಿ ಅದರ್ ಟೂ ಫೋನ್ಸ್? ನಾನು ಟ್ರಾವೆಲ್ ಮಾಡ್ತಾ ಇರುವಾಗ ಒಂದು ಕಳ್ಕೊಂಡೆ. ಐ ಲಾಸ್ಟ್ ಒನ್ ವೈಲ್ ಐ ವಾಸ್ ಟ್ರಾವೆಲಿಂಗ್. ಇನ್ನೊಂದು ಅಂಡ್ ದ ಅದರ್ ಒನ್. ಸೊ ಸೆಂಟೆನ್ಸು ಕ್ವಶನ್ ಅಲ್ಲ, ಬಟ್ ನಮ್ಮ ಇಂಟೋನೇಷನ್ ಕ್ವಶನ್ ರೀತಿ ಇದೆ. ಅಂಡ್ ದಿ ಅದರ್ ಒನ್, ಸೊ ನೋಡಿ, ಟೋನಿ ಥರ ಇರಬೇಕು. ಅದನ್ನು ನಾನು ನೀರೊಳಗೆ ಬೀಳಿಸಿದೆ, ಅದು ಕೆಟ್ಟೋಯ್ತು. ಐ ಡ್ರಾಪ್ಡ್ ಇಟ್ ಇನ್ ಟು ದ ವಾಟರ್ ಅಂಡ್ ಇಟ್ ವಾಸ್ ಬ್ರೋಕನ್. ಸೊ ಇಲ್ಲಿ ಇಟ್ ವಾಸ್ ಬ್ರೋಕನ್ ಅಂದರೆ ಅರ್ಥ ಕೆಲಸ ಮಾಡೋದು ನಿಲ್ಲಿಸ್ತು ಅಂತ, ಮುರಿದೋಯ್ತು ಅಂತಲ್ಲ. ನಾವು ಮಷಿನ್ಗಳಿಗೆ ಇಟ್ ಈಸ್ ಬ್ರೋಕನ್ ಅಂತ ಹೇಳ್ಬೋದು, ಇಟ್ ವಾಸ್ ಬ್ರೋಕನ್ ಅಂತ ಹೇಳ್ಬೋದು. ಬ್ರೋಕನ್ ಅಂದರೆ ಅರ್ಥ ಮುರಿದಿದೆ ಅಂತಲ್ಲ, ಅದು ಕೂಡ ಮೀನಿಂಗ್ ಕೊಡುತ್ತೆ. ಬಟ್ ಚಿಕ್ಕ ಚಿಕ್ಕ ಮಷಿನ್ಸ್ಗೆ, ಎಲೆಕ್ಟ್ರಾನಿಕ್ಸ್ಗೆ ಹೇಳಿದಾಗ ಅದು ಕೆಲಸ ಮಾಡೋದು ನಿಂತಿದೆ ಅಂತ ಅರ್ಥ. ದೊಡ್ಡ ದೊಡ್ಡ ಮಷಿನ್ಸ್ ಇದ್ದರೆ ಬ್ರೇಕ್ ಡೌನ್ ಅನ್ನೋದು ಯೂಸ್ ಮಾಡಿ. ನೀನು ಕೇರ್ಲೆಸ್ ಆಗಿದೆ, ಯು ಆರ್ ಕೇರ್ಲೆಸ್. ಮುಂದಿನ ವರ್ಷ ನನ್ನ ಹತ್ರ ಇನ್ನೂ ಎರಡು ಹೊಸ ಫೋನ್ಗಳಿರುತ್ತೆ. ಆ್ಯಂಡ್ ಐ ವಿಲ್ ಹ್ಯಾವ್ ಟೂ ಮೋರ್ ನ್ಯೂ ಫೋನ್ಸ್ ಇನ್ ದ ನೆಕ್ಸ್ಟ್ ಇಯರ್. ಐ ವಿಲ್ ಹ್ಯಾವ್ ಟೂ ಮೋರ್ ನ್ಯೂ ಫೋನ್ಸ್ ಇನ್ ದ ನೆಕ್ಸ್ಟ್ ಇಯರ್. ಹಾಂ, ನನಗೆ ಗೊತ್ತು ಇರುತ್ತೆ, ಯಾಕೆಂದರೆ ನೀನು ಶ್ರೀಮಂತ. ಐ ಆಮ್ ಶೋರ್ ಯು ವಿಲ್, ಬಿಕಾಸ್ ಯು ಆರ್ ರಿಚ್. ಸೊ ಈಗ ನಾನು ಸೆಂಟೆನ್ಸ್ಗಳನ್ನ ಹೇಳ್ತೀನಿ, ನಾನು ಆದಮೇಲೆ ನೀವು ಜೋರಾಗಿ ರಿಪೀಟ್ ಮಾಡಿ, ಆಗ ಮಾತ್ರ ನಿಮಗೆ ಕಾನ್ವರ್ಸೇಷನ್ ಮಾಡಿರೋ ಫೀಲಿಂಗ್ ಬರುತ್ತೆ. ಬೇರೆಯವ್ರು ಯಾರಾದರೂ ಇದ್ದರೆ ಅವ್ರನ್ನ ಕೂಡ ನಿಮ್ಮ ಜೊತೆ ಕರ್ಕೊಳ್ಳಿ. ಸೊ ವಿಡಿಯೋ ನೋಡ್ತಾ ಇರುವಾಗ ಅವರೊಂದು ಡೈಲಾಗ್ನ ಹೇಳಿ, ನೀವೊಂದು ಡೈಲಾಗ್ ಹೇಳಿ, ಅದರ ರೆಸ್ಪಾನ್ಸ್ ಅವರು ಮಾಡಲಿ. ಹೌ ಮೆನಿ ಫೋನ್ಸ್ ಡೂ ಯು ಹ್ಯಾವ್? ಐ ಹ್ಯಾವ್ ಟೂ ಫೋನ್ಸ್ ನಾವ್. ಹೌ ಮೆನಿ ಫೋನ್ಸ್ ಡಿಡ್ ಯು ಹ್ಯಾವ್ ಬಿಫೋರ್? I had four phones before. Then what about the other two phones? I lost one while I was traveling. And the other one? I dropped it into the water and it was broken. You are careless. And I will have two more new phones in the next year. I'm sure you will, because you are rich. Right? Practice ಮಾಡಿದ್ರಲ್ಲ, ನೆಕ್ಸ್ಟ್ ಕಾನ್ವರ್ಸೇಷನ್ ಮಾಡೋಣ. ನಿನ್ನ ಫೋನ್ ತುಂಬ ಚೆನ್ನಾಗಿದೆ, ಯು ಹ್ಯಾವ್ ಗಾಟ್ ಅ ನೈಸ್ ಫೋನ್. ಸೊ ಇಲ್ಲಿ ನೋಡಿ, ಯು ಹ್ಯಾವ್ ಗಾಟ್ ಅ ನೈಸ್ ಫೋನ್ ಅಂತ ಹೇಳಿದೆ, ಲಿಟ್ರಲ್ ಆಗಿ ಯುವರ್ ಫೋನ್ ಇಸ್ ನೈಸ್ ಅಂತ ಹೇಳಿಲ್ಲ. ಸೊ ಒಂದು ಸೆಂಟೆನ್ಸ್ ತುಂಬ ರೀತಿ ಹೇಳ್ಬೋದು, ನನ್ನಲ್ಲಿ ಸ್ಪೋಕನಲ್ಲಿ ಕಾಮನ್ ಆಗಿ ಹೇಗೆ ಹೇಳ್ತಾರೆ ಅದನ್ನು ತಗೊಂಡಿದ್ದೀನಿ. ಯು ಹ್ಯಾವ್ ಗಾಟ್ ಅ ನೈಸ್ ಫೋನ್ ಅಥವಾ ಯು ಹ್ಯಾವ್ ಅ ನೈಸ್ ಫೋನ್, ಎರಡೂ ಒಂದೇ. ಯು ಹ್ಯಾವ್ ಗಾಟ್ ಅಂತಲೂ ಹೇಳ್ತಾರೆ ಅಮೆರಿಕನ್ ಇಂಗ್ಲೀಷ್ನಲ್ಲಿ, ಇಟ್ಸ್ ಓಕೆ, ಇದನ್ನು ಕೂಡ ಕಲ್ತ್ಕೊಳ್ಳಿ. ಹಾಂ ಹೌದು, ಥ್ಯಾಂಕ್ ಯು. ಯಾ ಥ್ಯಾಂಕ್ ಯು. ಯಾವಾಗ ತೊಗೊಂಡೆ ಇದನ್ನು, ಅಂದರೆ ಯಾವಾಗ ಪರ್ಚೇಸ್ ಮಾಡಿದೆ? ವೆನ್ ಡಿಡ್ ಯು ಬೈ ಇಟ್? ಒಂದು ತಿಂಗಳ ಹಿಂದೆ ತಗೊಂಡೆ. ಐ ಬಾಟ್ ಇಟ್ ಅ ಮಂತ್ ಅಗೋ.
ಎಲ್ಲಿ ತಗೊಂಡೆ ಇದನ್ನ? ವೇರ್ ಡಿಡ್ ಯು ಬೈಟ್ ಫ್ರಮ್? ನಾನಿದನ್ನ ನಮ್ಮ ಮನೆ ಹತ್ತಿರದ ಒಂದು ಸ್ಟೋರಲ್ಲಿ ತಗೊಂಡೆ. ಐ ಬಾಟ್ ಇಟ್ ಫ್ರಮ್ ಅ ಲೋಕಲ್ ಮೊಬೈಲ್ ಸ್ಟೋರ್. ಸೊ ನೋಡಿ, ನಾವು ಯಾವತ್ತಾದರೂ ಇಂಗ್ಲೀಷ್ನಲ್ಲಿ ಲೋಕಲ್ ಸ್ಟೋರ್, ಲೋಕಲ್ ಮೊಬೈಲ್ ಸ್ಟೋರ್ ಅಂತ ಹೇಳ್ತಿದ್ದೀವಿ ಅಂದರೆ ಅರ್ಥ ಲೋಕಲ್ ಏರಿಯಾದಲ್ಲಿ ಇದೆ ಅಂತ. ಓಕೆ, ನಾವಿರುವಂಥ ರೀಜನ್ನಲ್ಲೇ ಇದೆ ಅಂತ ಅರ್ಥ. ಗೊತ್ತಾಗ್ತಿದೆಯಲ್ಲ, ನಮ್ಮ ಮನೆ ಹತ್ತಿರ ಅಂತ ನಾವು ಹೇಗೆ ಕನ್ನಡದಲ್ಲಿ ಹೇಳ್ತೀವಿ, ನಮ್ಮ ಮನೆ ಹತ್ತಿರದಲ್ಲಿರುವಂಥ ಒಂದು ಸ್ಟೋರ್ ಅಂತ ಹೇಳ್ತೀವಲ್ವಾ. ಇಂಗ್ಲೀಷ್ನಲ್ಲಿ ನೀವು ಅಷ್ಟು ದೊಡ್ಡ ಸೆಂಟೆನ್ಸ್ ಮಾಡಬೇಕಾಗಿಲ್ಲ. ಲೋಕಲ್ ಸ್ಟೋರ್ ಅಂತ ಹೇಳಿದ್ರೇ ನಮ್ಮ ಮನೆ ಹತ್ತಿರ ಇರೋದು ಅಂದರೆ ನಾವಿರೋ ಏರಿಯಾದಲ್ಲೇ ಇರೋದು ಅನ್ನೋ ಮೀನಿಂಗ್ ಕೊಡುತ್ತೆ. ನೀವು ಜಾಸ್ತಿ ತಲೆ ಕೆಡಿಸ್ಕೋಬೇಕಾಗಿಲ್ಲ. ನಿನ್ನದಕ್ಕೆ ಎಷ್ಟು ಕೊಟ್ಟೆ ಹಿಂಗೆ ಕೇಳ್ತೀವಲ್ವಾ, ಅಂದರೆ ಎಷ್ಟು ರೇಟ್ ಇದರದು ಅಂತ. ಹೌ ಮಚ್ ಡಿಡ್ ಯು ಪೇ ಫಾರ್ ಇಟ್? ಇದರ ಪ್ರೈಸ್ 15,000 ಇತ್ತು, ನಾನು 12,000 ಕೊಟ್ಟೆ. ದ ಪ್ರೈಸ್ ವಾಸ್ 15,000 ಅಂಡ್ ಐ ಪೇಯ್ಡ್ 12,000 ರುಪೀಸ್. ಓ, ಅದು ತುಂಬ ಒಳ್ಳೆ ಡೀಲ್. ದಟ್ಸ್ ಅ ಗುಡ್ ಡೀಲ್. ಹಾಂ, ಸ್ಟೋರ್ನ ವ್ಯಕ್ತಿ ನನಗೆ ಗೊತ್ತು, ಅವರು ನನಗೆ ಪ್ರೈಸ್ನ ಡಿಸ್ಕೌಂಟ್ ಮಾಡಿದರು. ಯಾ, ದ ಪರ್ಸನ್ ಅಟ್ ದ ಸ್ಟೋರ್ ಈಸ್ ನೋನ್ ಟು ಮೀ ಆ್ಯಂಡ್ ಹೀ ಡಿಸ್ಕೌಂಟೆಡ್ ದ ಪ್ರೈಸ್. ನಾನು ಕೂಡ ಒಂದು ತಗೋಬೇಕು ಅಂದ್ಕೊಳ್ತಾ ಇದ್ದೀನಿ. ಐ ಆಮ್ ಆಲ್ಸೋ ಥಿಂಕಿಂಗ್ ಟು ಬೈ ಒನ್. ತಗೋ, ನಾನು ನಿನ್ನ ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ. ಯು ಕ್ಯಾನ್, ಐ ವಿಲ್ ಗೆಟ್ ಯು ದೇರ್. ನನಗೆ ಒಳ್ಳೆ ಡೀಲ್ ಕೊಡಿಸ್ತೀಯಾ? ಕ್ಯಾನ್ ಯು ಗೆಟ್ ಮೀ ಅ ಗುಡ್ ಡೀಲ್? ಖಂಡಿತವಾಗ್ಲೂ ಕೊಡಿಸ್ತೀನಿ. ಶೋರ್, ಐ ಕ್ಯಾನ್. ಹಾಗಿದ್ರೆ ಯಾವಾಗ ಹೋಗೋಣ? ದೆನ್ ವೆನ್ ಕ್ಯಾನ್ ವಿ ಗೋ? ನಾಳೆ ಸಂಜೆ? ಹೌ ಅಬೌಟ್ ಟುಮಾರೋ ಈವ್ನಿಂಗ್? ಸರಿ, ನಾನಾಗ ರೆಡಿ ಇರ್ತೀನಿ. ಓಕೆ, ಐ ವಿಲ್ ಬಿ ರೆಡಿ ದೆನ್. ರೈಟ್, ಸೊ ಈಗ ನನ್ನ ಜೊತೆ ಪ್ರಾಕ್ಟೀಸ್ ಮಾಡಿ. ಯು ಹ್ಯಾವ್ ಗಾಟ್ ಅ ನೈಸ್ ಫೋನ್. ಯಾ, ಥ್ಯಾಂಕ್ ಯು. ವೆನ್ ಡಿಡ್ ಯು ಬೈ ಇಟ್? ಐ ಬಾಟ್ ಇಟ್ ಅ ಮಂತ್ ಅಗೋ. ವೇರ್ ಡಿಡ್ ಯು ಬೈ ಇಟ್ ಫ್ರಮ್? ಐ ಬಾಟ್ ಇಟ್ ಫ್ರಮ್ ಅ ಲೋಕಲ್ ಮೊಬೈಲ್ ಸ್ಟೋರ್. ಹೌ ಮಚ್ ಡಿಡ್ ಯು ಪೇ ಫಾರ್ ಇಟ್? ದ ಪ್ರೈಸ್ ವಾಸ್ 15,000 ಅಂಡ್ ಐ ಪೇ 12,000 ರುಪೀಸ್. ದಟ್ಸ್ ಅ ಗುಡ್ ಡೀಲ್. ಯಾ, ದ ಪರ್ಸನ್ ಅಟ್ ದ ಸ್ಟೋರ್ ಈಸ್ ನೋನ್ ಟು ಮೀ ಆ್ಯಂಡ್ ಹಿ ಡಿಸ್ಕೌಂಟೆಡ್ ದ ಪ್ರೈಸ್. ಐ ಆಮ್ ಆಲ್ಸೋ ಥಿಂಕಿಂಗ್ ಟು ಬೈ ಒನ್. ಯು ಕ್ಯಾನ್, ಐ ವಿಲ್ ಗೆಟ್ ಯು ದೇರ್. ಕ್ಯಾನ್ ಯು ಗೆಟ್ ಮೀ ಅ ಗುಡ್ ಡೀಲ್? Oh, sure, I can. Then when can we go? How about tomorrow evening? Okay, I'll be ready then. ಸೊ ರೈಟ್ ಮಾಡಿದ್ರಲ್ಲ. ಸೊ ಇನ್ನೂ ಪ್ರಾಕ್ಟೀಸ್ ಬೇಕಂದರೆ ಎರಡು ಮೂರು ಸರಿ ವಿಡಿಯೋ ರಿಪೀಟ್ ಮಾಡಿ ಪ್ರಾಕ್ಟೀಸ್ ಮಾಡ್ತಾ ಇರಿ. ನೀವು ಮನೇಲಿ ಯಾರ ಜೊತೆ ಇರ್ತೀರಾ? ಬ್ರದರ್, ಸಿಸ್ಟರ್ ಅಥವಾ ಮತ್ತೆ ಯಾರಾದರೂ, ನಿಮ್ಮ ಹಸ್ಬೆಂಡ್ ಜೊತೆ, ವೈಫ್ ಜೊತೆ, ಫ್ರೆಂಡ್ಸ್ ಜೊತೆ, ನೀವು ಯಾರ ಜೊತೆ ಇರ್ತೀರೋ ಅವ್ರ ಜೊತೆ ಈ ಥರ ಪ್ರಾಕ್ಟೀಸ್ ಮಾಡಿ. ಅವ್ರಿಗೂ ಈ ವಿಡಿಯೋ ತೋರಿಸಿ, ವಿಡಿಯೋ ಜೊತೆ ಜೊತೆಗೆ ಪ್ರಾಕ್ಟೀಸ್ ಮಾಡಿ, ವಿಡಿಯೋನಲ್ಲೇ ಪ್ರಾಕ್ಟೀಸ್ ಮಾಡಿ, ವಿಡಿಯೋ ಆದಮೇಲೆ ಪ್ರಾಕ್ಟೀಸ್ ಮಾಡಿ. ಈ ರೀತಿ ಡೈಲಿ ಮಾತಾಡ್ತಾ ಇದ್ದರೆ ಮಾತ್ರ ನಿಮ್ಮ ಇಂಗ್ಲೀಷ್ ಫ್ಲೂಯೆಂಟ್ ಆಗುತ್ತೆ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ.